ರಾಜ್ಯ ಸರ್ಕಾರಕ್ಕೆ 2 ವರ್ಷ. ಸಿಎಂ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ರಾಜ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷಗಳನ್ನ ಪೂರೈಸುತ್ತಿರುವಂಥ ಸಂದರ್ಭದಲ್ಲಿ ಈ 2 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿದ ಸಾಧನೆಗಳೇನೇನು, ಮಾಡದೇ ಹೋದದ್ದೇನೇನು, ಮಾಡಬೇಕಾಗಿರೋದೇನೇನು, ಇವೆಲ್ಲದರ ಕುರಿತು ಉತ್ತರ ನೀಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಜೊತೆ ಇದ್ದಾರೆ. ಸಿದ್ದರಾಮಯ್ಯನವರೇ, ಸಂದರ್ಶನಕ್ಕೆ ಸ್ವಾಗತ. ಥ್ಯಾಂಕ್ ಯು. 2 ವರ್ಷಗಳು ಮುಖ್ಯಮಂತ್ರಿಯಾಗಿ ಹಾಗೆ ಹೆಕ್ಟಿಕ್ ಅನ್ಸಿದೆಯಾ? ಹೇಗಿದೆ ಆರೋಗ್ಯ? ಆರೋಗ್ಯ ಚೆನ್ನಾಗಿದೆ. ಸರ್ಕಾರದ ಆರೋಗ್ಯನೂ ಚೆನ್ನಾಗಿದೆ. ನಿಮ್ಮ ಸರ್ಕಾರದ 2 ವರ್ಷಗಳ ಹಾದಿಯನ್ನ ಮೆಲುಕು ಹಾಕೋದಕ್ಕೂ ಮೊದಲು ಇನ್ನು ಮುಂದಿನ 3 ವರ್ಷಗಳಲ್ಲಿ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ನೀವು? ನಿಮ್ಮ ವಿಷನ್ ಏನಿದೆ ಮೊದಲು ಹೇಳ್ಬೋದಾ ಸಿದ್ದರಾಮಯ್ಯ? ಕರ್ನಾಟಕದಲ್ಲಿ ಇನ್ನು ಮುಂದೆ ಹೆಚ್ಚು ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಈಗ 100% ರೈಟ್, ಅಭಿವೃದ್ಧಿಗೆ ಬಹುಶಃ ಇನ್ನು 3 ವರ್ಷಗಳಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂದ್ರಲ್ಲ, ಬಹುಶಃ ಅದು ಬಹಳ ಸರಿಯಾಗಿದೆ. ಯಾಕಂದ್ರೆ ಈ 2 ವರ್ಷಗಳಲ್ಲಿ ನೀವು ಅತಿ ಹೆಚ್ಚು ಒತ್ತು ಕೊಟ್ಟಿದ್ದು ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಟ್ರಿ. ಈಗ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಆರಂಭಿಸಿ ಹಲವಾರು ಭಾಗ್ಯಗಳು ಆಗಿರ್ಬೋದು, ಆ ಹಿನ್ನೆಲೆಯಲ್ಲಿ ಕೆಲವೊಂದು ಕಡೆ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡ್ಲಿಲ್ಲ, ಯಾಕೆ? ಇಲ್ಲ, ಈ ಸೋಷಿಯಲ್ ಸೆಕ್ಟರ್ನಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಅಭಿವೃದ್ಧಿ ಕೆಲಸಗಳೇ. ಅವು ಅಭಿವೃದ್ಧಿ ಕೆಲಸಗಳಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ಸೋಷಿಯಲ್ ಸೆಕ್ಟರ್ನಲ್ಲಿ ಎಜುಕೇಷನ್ಗೆ ನಾವು ಹೆಚ್ಚು ಒತ್ತು ಕೊಟ್ಟರೆ, ಸೋಷಿಯಲ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್ಗೆ ಹೆಚ್ಚು ಒತ್ತು ಕೊಟ್ಟರೆ, ದೇರ್ ಆಲ್ಸೋ ಅಭಿವೃದ್ಧಿ ಕೆಲಸಗಳೇ. ನಾವು ಅಭಿವೃದ್ಧಿ ಕೆಲಸಗಳನ್ನು 2 ಭಾಗ ಮಾಡ್ತೀವಿ, ಸೋಷಿಯಲ್ ಸೆಕ್ಟರ್ ಮತ್ತು ಎಕನಾಮಿಕ್ ಸೆಕ್ಟರ್ ಅಂತ. ಈ ಎಕನಾಮಿಕ್ ಸೆಕ್ಟರ್ನಲ್ಲಿ ಇವೆಲ್ಲ ಬರ್ತಕ್ಕಂಥದ್ದು, ರಸ್ತೆಗಳು ಮಾಡೋದು, ಬ್ರಿಡ್ಜ್ಗಳು ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ನೀರಾವರಿ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಎಕನಾಮಿಕ್ ಸೆಕ್ಟರ್ನಲ್ಲಿ ಬರ್ತವೆ. 2 ವರ್ಷಗಳಾಯಿತು, ಪದೇ ಪದೇ ಕೇಳಿ ಬಂದದ್ದು ನೀ ಅಹಿಂದ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಅಹಿಂದ ಸರ್ಕಾರ ಅನ್ನುವಂಥದ್ದು ಪದೇ ಪದೇ ಕೇಳುವಂತು. ಅದರಿಂದ ಹೊರಗೆ ಬರುವಂತಹ ಪ್ರಯತ್ನದಲ್ಲಿ ನೀವು ತೊಡಗಿದ್ದೀರಾ? ಈ ಅಹಿಂದ ಸರ್ಕಾರ ಅಂತ ಹೇಳೋರು ಇದಾರಲ್ಲ, ಅವರು ಅಹಿಂದ ವರ್ಗಗಳ ವಿರುದ್ಧ ಇರತಕ್ಕಂಥ ಜನರು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ. ಈಗ ರೈಟಿಸ್ಟ್ ಅಂತ ಕರಿತೀವಿ ನಾವು, ಬಲಪಂಥೀಯರು ಅಂತ, ಎಡಪಂಥೀಯರು ಅಂತ ಕರಿತೀವಿ. ಈ ಬಲಪಂಥೀಯರು ಯಾವಾಗಲೂ ಕೂಡ ಬದಲಾವಣೆ ಬಯಸಲ್ಲ, ಸಮಾಜದಲ್ಲಿ ಯಥಾಸ್ಥಿತಿ ಇರಬೇಕು ಅಂತಕ್ಕಂಥವ್ರು. ಹಾಗೆಯೇ ಈ ಯಾರು ಅಹಿಂದ ಅಂತ ಹೇಳ್ತಾ ಇದ್ದಾರಲ್ಲ, ಅಹಿಂದ ಅಂತಕ್ಕಂಥವ್ರು ಯಾರು? ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ, ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ಜನ. ನಮ್ಮ ಸಂವಿಧಾನ ಏನು ಹೇಳ್ತದೆ? ಎಲ್ರಿಗೂ ಸಮಾನತೆ ಕೊಡಬೇಕು ಅನ್ನೋದಾನೆ ಹೇಳಿರೋದು, ಸಮಾನ ಅವಕಾಶಗಳು ಒದಗಿಸ್ಕೊಡ್ಬೇಕು ಅಂತಕ್ಕಂತ ಹೇಳಿರೋದು, ಅದನ್ನ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಅಹಿಂದ ವರ್ಗಗಳಿಗೆ ಒತ್ತು ಕೊಟ್ಟಿರೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ನೀವು ಎದೆ ತಟ್ಕೊಂಡು? ಹೌದೌದು, ಅದರಲ್ಲಿ ಏನು ಅನುಮಾನ ಇಲ್ಲ, ಅದ್ರ ಬಗ್ಗೆ ಏನು ಹೇಳಿ ಮಾತೇ ಇಲ್ಲ. ಅಹಿಂದ ವರ್ಗದವರು ಕೊಡಬೇಕು, ಯಾವುದೇ ಸರ್ಕಾರ ಕೊಡಬೇಕು, ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡಬೇಕಾಗ್ತದೆ. ದಟ್ ಇಸ್ ವಾಟ್ ಅವರ್ ಕಾನ್ಸ್ಟಿಟ್ಯೂಷನ್ ವಾಂಟ್ಸ್. ಅಕ್ಕಿ ಕೊಡ್ತೀವಿ, ಎಲ್ರಿಗೂ ಕೊಡ್ತೀವಿ, ಕ್ಷೀರಭಾಗ್ಯ ಮಾಡ್ತೀವಿ, ಎಲ್ರಿಗೂ ಕೊಡ್ತೀವಿ, ಕೃಷಿ ಭಾಗ್ಯ ಮಾಡಿದ್ದೀವಿ, ಅದು ಎಲ್ಲರ ಜಮೀನುಗಳಿಗೂ ಅನುಕೂಲ ಆಗ್ತದೆ. ಅದರಿಂದ ಇವ ಸಿದ್ದರಾಮಯ್ಯನವರ ಸರ್ಕಾರ ಬರೀ ಅಹಿಂದ ಪರವಾದ ಸರ್ಕಾರ ಅಂತ ಹೇಳ್ತಕ್ಕಂಥದ್ದಿದೆಯಲ್ಲ, ಅದು ಬಹುಶಃ ಅವರ ಮನಸ್ಥಿತಿ ತಿಳಿಸ್ತದ ಹೊರತು ನಮ್ಮದು ಎಲ್ಲರನ್ನೂ ಒಳಗೊಂಡಂತೆ ಸರ್ಕಾರ ಮತ್ತು ಅಹಿಂದ ವರ್ಗದ ಜನರಿಗೆ ಅವರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಆದ್ದರಿಂದ ಶತಶತಮಾನಗಳಿಂದ ಅವರಿಗೆ ಒತ್ತು ಕೂಡ ಕೊಟ್ಟಿದ್ದೀವಿ. ನೀವು 4-6 ಯೋಜನೆಗಳ ಉದಾಹರಣೆಯನ್ನು ಕೊಟ್ಟು ಹೇಳಿದ್ರಿ, ಹಾಗೆ ನಿಮ್ಮದು ಅಹಿಂದ ಸರ್ಕಾರ ಅಂತಲಿ ನಿಮ್ಮ ಕಡೆ ಬೊಟ್ಟು ಮಾಡಿ ತೋರಿಸಿದವರು ಒಂದು 2-3 ಯೋಜನೆಗಳನ್ನ ನಿಮ್ಮ ಕಡೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ. ಉದಾಹರಣೆಗೆ ಶಾದಿ ಭಾಗ್ಯವನ್ನು ಮುಂದಿಟ್ಕೊಂಡು ಧರಣಿ ನಡೀತು, ಪ್ರತಿಭಟನೆ ನಡೀತು, ಅದರ ಬೆನ್ನಲ್ಲೇ ಅಹಿಂದ ವರ್ಗದ ಮಕ್ಕಳಿಗೆ ಮಾತ್ರ ಉಚಿತ ಟೂರ್ ಭಾಗ್ಯ ಅಂತ, ಪ್ರವಾಸ ಭಾಗ್ಯ ಅಂತ ಮಾಡಿದ್ರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಹಾಗೆ ದಲಿತರ ಹಾಲಿಗೆ ಮಾತ್ರ ಹೆಚ್ಚುವರಿ 2 ರೂಪಾಯಿ ಪ್ರೋತ್ಸಾಹನ ಕೊಡ್ತಾರೆ ಅನ್ನುವಂಥ ವಿಚಾರಗಳನ್ನ ಮುಂದಿಟ್ಟು ಅವರು ನೀವು ಈ ವರ್ಗಗಳಿಗೆ ಮಾತ್ರ ಹೆಚ್ಚು ಒತ್ತ ಕೊಡ್ತಾ ಇದ್ದೀರಿ, ಇದು ಯಾಕೆ ಎಲ್ಲರಿಗೂ ಕೊಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೀವಿ. ಈಗ ನಮ್ಮ ಸರ್ಕಾರದಲ್ಲಿ ಹಿಂದುಳಿದ ವಿಭಾಗಗಳ ಇಲಾಖೆ ಇದೆ, ಅಲ್ಪಸಂಖ್ಯಾತರ ವಿಭಾಗಗಳ ವಿಭಾಗ ಇದೆ, ಅದು ಅಲ್ಪಸಂಖ್ಯಾತರ ಹಿತ ಕಾಪಾಡಲಿಕ್ಕೋಸ್ಕರನೇ ಇರ್ತಕ್ಕಂಥದ್ದು, ಹಿಂದುಳಿದವರ ಹಿತ ಕಾಪಾಡಲಿಕ್ಕೆ ಇರ್ತಕ್ಕಂಥದ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ, ಈ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಯಾತಕ್ಕೆ ಇರೋದು? ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಸಾಮಾಜಿಕ ನ್ಯಾಯ, ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಾವು ಹಣ ಇಡ್ತೀವಿ. ಈಗ ಪರಿಶಿ SCP TSP ನಲ್ಲಿ ಹಣ ಇಟ್ಟಿದ್ದೀವಿ.
ಹಣ ಯಾರಿಗೆ ಖರ್ಚು ಮಾಡಬೇಕು? ಅದನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಖರ್ಚು ಮಾಡಬೇಕು. ಆ ಹಣದಲ್ಲಿ ಅವರಿಗೆ ಕಾರ್ಯಕ್ರಮ ರೂಪಿಸಿದರೆ ಅದು ಅಹಿಂದ ವರ್ಗದವರು ಮಾತ್ರ ಮಾಡಿದ್ರು, ಬೇರೆಯವರು ಮಾಡಲಿಲ್ಲ ಅಂತ ಹೇಳೋದಿದೆಯಲ್ಲ. ಇಲ್ಲ, ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲದೇ ಇರಬೇಕು, ಅಥವಾ ಅವರಿಗೆ ಕಾರ್ಯಕ್ರಮಗಳ ಬಗ್ಗೆ ಜ್ಞಾನ ಇಲ್ಲದೆ ಇರಬೇಕು, ಧರಣಿ ಪ್ರತಿಭಟನೆಯನ್ನೇ ಮಾಡಿದ್ರು, ಅಥವಾ ದುರುದ್ದೇಶದಿಂದ ಹೇಳ್ತಾ ಇರಬೇಕು, ರಾಜಕೀಯ ಕಾರಣಗಳಿಗೋಸ್ಕರ ಹೇಳ್ತಾ ಇರಬೇಕು. ಅದರ ಜೊತೆಗೆ ಸಹಕಾರ ಸಂಘಗಳ ಚುನಾವಣೆ ನಡೀತು, ಆ ಸಂದರ್ಭದಲ್ಲಿ ನೀವು ಕಾಯ್ದೆಯನ್ನು ತಿದ್ದುಪಡಿ ಮಾಡೋದು ಚೂರು ವಿಳಂಬ ಆಗಿದ್ದರಿಂದ ಆ ಚುನಾವಣೆ ಆಗೋಯ್ತೀಗ, ಅಲ್ಲಿ ಅಹಿಂದ ವರ್ಗಗಳಿಗೆ ಎಲ್ಲ ಒಂದು ಕಡೆ ಅನ್ಯಾಯ ಆಯಿತು ಅನ್ನುವಂಥದ್ದೇನೆ, ಇದನ್ನು ಸರಿಪಡಿಸ್ಲಿಕ್ಕೂ ಸಾಧ್ಯ ಆಗಲ್ಲ, 5 ವರ್ಷ ಚುನಾವಣೆ ಇಲ್ಲ, ಅದು ಮೊದಲು ಇರಲೇ ಇಲ್ಲ. ಹಿಂದುಳಿದವರಿಗೆ ಮೀಸಲಾತಿನೇ ಇರಲಿಲ್ಲ, ಈಗ ಅದನ್ನು ತಿದ್ದುಪಡಿ ಮಾಡಿ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಅದು ಸರೋಗಿದೆ, ಈಗ ಅದೆಲ್ಲ ಮತ್ತೆ ಚರ್ಚೆ ಮಾಡಿ ಅದನ್ನೆಲ್ಲ ಸರ್ವ್ ಮಾಡಿದ್ದಾರೆ, ಅದು ಇನ್ನೂ ಇಂಪ್ರೂವ್ ಆಗಬೇಕು, ಅದನ್ನು ಮಾಡ್ತಕ್ಕಂಥದ್ದು ಮುಂದೆ ಮಾಡ್ತೀವಿ. ಅದನ್ನು ಮುಖ್ಯಮಂತ್ರಿಗಳ ಜೊತೆ ವಿಶೇಷ ಸಂದರ್ಶನ ಮುಂದುವರಿಯುತ್ತೆ, ಒಂದು ಬ್ರೇಕ್ ನಂತರ.